ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಮಟನ್ ಸಾರು ಹೇಗೆ ಮಾಡಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಂತ ನೋಡೋಣ. ಮಟನ್ ಸಾರು ಮಾಡೋದಕ್ಕೆ ಇಲ್ಲಿ ನಾನು 1/4 kg ಮಟನ್ನು ತೊಳಿಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. 1/4 kg ಇದೆ ಇದು ಮಟನ್ನು. ಹಾಗೆ ಇಲ್ಲಿ ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ ಯೂಸ್ ಮಾಡ್ತೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಈರುಳ್ಳಿನ ಸ್ವಲ್ಪ ದಪ್ಪನ ಕಟ್ ಮಾಡಿದ್ದೀನಿ, ಅದು ಮಸಾಲೆಗೆ ಬೇಕಾಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ, ಒಂದೆರಡು ಚಕ್ಕೆ, ಒಂದು 4 ಲವಂಗ, ಒಂದು 1/4 tsp ಸೋಂಪು, 1 ಇಂಚಿನಷ್ಟು ಶುಂಠಿ, ಹಾಗೆ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ. ಇಲ್ಲಿ 2 ಥರ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ನಾನು ಖಾರಕ್ಕೆ. ಬೇಕಿದ್ರೆ ನೀವು ಫುಲ್ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಫುಲ್ ಕೆಂಪು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು 2 ಯೂಸ್ ಮಾಡ್ತಾ ಇದ್ದೀನಿ, ಒಂದು 3 ಇದೊಂದು 3 ಹಾಕ್ಕೊಳ್ತೀನಿ 2. ಹಾಗೆ ಒಂದು ಸಣ್ಣ ಟೊಮ್ಯಾಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ. ಇಲ್ಲಿ 1 tsp ಧನಿಯ ಪೌಡರು, ಹಾಗೆ 1 1/4 tsp ಅರಿಶಿನ, ಇಲ್ಲಿ 1 ಸಣ್ಣ ಕಪ್ಪಿನಷ್ಟು ಹಸಿ ಕಾಯಿ ತುರಿ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ, ಒಗ್ಗರಣೆ ಎಣ್ಣೆ ಬೇಕಾಗುತ್ತೆ. ಈಗ ಮೊದಲು ನಾನು ಮಟನ್ ಬೇಯಿಸ್ಕೊಳ್ತೀನಿ. ನಾನು ಮಟನ್ನ ಮೊದಲು ಬೇಯಿಸ್ಕೊಂಡು ನಂತರ ಮಸಾಲೆ ಹಾಕ್ತೀನಿ. ಇಲ್ಲಿ ನಾನು ಮಟನ್ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ 1/2 tsp ಹಾಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ನಾನು ಸಣ್ಣದಾಗಿ ಕಟ್ ಮಾಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ನಾನು ಇಲ್ಲಿ ಮಟನ್ ನಾನು ಸ್ವಲ್ಪ ಎಳೆಯಾಗಿರೋ ಮಟನ್ ತಗೊಳ್ಳಿ. ಸ್ವಲ್ಪ ಪಿಂಕಿಶ್ ಕಲರ್ ಇರಬೇಕು, ತುಂಬ ಕೆಂಪಗಿರಬಾರ್ದು, ಅದು ಸ್ವಲ್ಪ ಹಾರ್ಡ್ ಇರುತ್ತೆ. ಸೊ ಈಗ ನಾನು ಮಟನ್ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿರೋದಕ್ಕೆ. ನಾನು ಮಿಕ್ಸ್ ಮಾಡೋಣ. ಇವಾಗ ನಾವು ಮಟನ್ ಹಾಗೆ ಅದು ನೀರು ಬಿಡುತ್ತೆ, ಅದು ಸ್ವಲ್ಪ ಚೆನ್ನಾಗಿ ಅದು ನೀರೆಲ್ಲ ಬಿಟ್ಟು ಪುನಃ ಅದು ಸುಣ್ಣಬೇಕು, ಅದು ಡ್ರೈ ಆಗಬೇಕು. ಒಂದು 2 ನಿಮಿಷ ಆದಮೇಲೆ ನಾನು ಇಲ್ಲೇ ಉಪ್ಪು ಸೇರಿಸ್ಕೊಳ್ತೀನಿ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಚೆನ್ನಾಗಿ ಬಿಡುತ್ತೆ ಅದು. ಸೊ ಇನ್ನೊಂದು 2-3 ನಿಮಿಷ ಇದು ಚೆನ್ನಾಗಿ ಅದು ಮಟನ್ ಚೆನ್ನಾಗಿ ಫ್ರೈ ಆಗಲಿ ಅನಿಸುತ್ತೆ ನೋಡಿ. ಈ ರೀತಿ ನೀರು ಬಿಡುತ್ತೆ, ಅದು ನೀರು ಚೆನ್ನಾಗಿ ನೀರು ಬಿಟ್ಟು ಪುನಃ ಒಂದು 5 ನಿಮಿಷ ಆದಮೇಲೆ ಫುಲ್ಲು ಡ್ರೈ ಆಗ್ತಾ ಬರುತ್ತೆ ಅದು. ಈಗ ಇಲ್ಲಿ ಒಂದು 6 ನಿಮಿಷ ನಾನು ಚೆನ್ನಾಗಿ ಇದು ಮಟನ್ ಅನ್ನು ಫ್ರೈ ಮಾಡೋಕೆ ಇಟ್ಟಿದ್ದೆ. ಈಗ ನೋಡಿ ಅದೆಲ್ಲ ಸ್ವಲ್ಪ ನೀರೆಲ್ಲ ಡ್ರೈ ಆಗ್ತಾ ಬರುತ್ತೆ. ಈಗ ಇಲ್ಲಿ ನಾನು 1/2 cupಷ್ಟು ನೀರು ಹಾಕ್ಕೊಳ್ತೀನಿ ಅದೇ ಮಟನ್ ಬೇಯಿಸ್ಕೊಳ್ಳೋದಕ್ಕೆ. ಇಲ್ಲ ಅಂದರೆ ಬೇಕಾದ್ರೆ ನೀವು ಅದು ಮಟನ್ ಚೆನ್ನಾಗಿ ಫ್ರೈ ಆಗ್ತಿದ್ದಾಗ ಮಸಾಲೆ ರೆಡಿ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು 1/2 sheet ಫಸ್ಟ್ ಕೂಗಿಸ್ಕೊಳ್ತೀನಿ, 2-3 sheet ಕೂಗಿಸ್ಕೊಳ್ತೀನಿ. ಮಟನ್ ಬೇಯೋದು ನಿಧಾನ ಅಲ್ವಾ. ಈಗ ಉಪ್ಪು ಹಾಕಿರೋದ್ರಿಂದ ಇದನ್ನು ಲಿಟ್ ಲೂಸ್ ಮಾಡಿ 1-3 sheet ಕೂಗಿಸ್ಕೊಳ್ತೀನಿ. ಇಲ್ಲಿ ಮಸಾಲೆ ಮಾಡೋದಕ್ಕೆ ಮಸಾಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಎಣ್ಣೆ ಅದೇ ಎಣ್ಣೆ ಸ್ವಲ್ಪ ಕಾದ್ಮೇಲೆ ದಪ್ಪನಾಗಿ ಕಟ್ ಮಾಡಿದ್ದೆ ನಾನು ಈರುಳ್ಳಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ 1 ಮೆಣಸಿನ್ಕಾಯಿ 2 ಸೇರಿಸ್ಕೊಳ್ತೀನಿ. ಬೆಳ್ಳುಳ್ಳಿ, ಶುಂಠಿ, ಹಾಗೆ ಚಕ್ಕೆ ಲವಂಗ, ಸೋಂಪು. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಇದೆಲ್ಲ ಹಾಕಿದ್ಮೇಲೆ ಅದು ಈರುಳ್ಳಿ ಎಲ್ಲ ಒಂಚೂರು ಫ್ರೈ ಆಗಬೇಕು. ಈರುಳ್ಳಿ 1 ಮೆಣಸಿನ್ಕಾಯಿ ಎಲ್ಲ ಅದು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಾನು ಹಸಿ ಮಸಾಲೆ ಮಾಡ್ತೀನಿ, ಸ್ವಲ್ಪ ಫ್ರೈ ಮಾಡಿ ಮಸಾಲೆ ತಗೊಳ್ತೀನಿ, ಅದಕ್ಕೋಸ್ಕರ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಕೆಂಪಾದಂಗೆ ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಾನು ಇದಕ್ಕೇ ಟೊಮ್ಯಾಟೊ ಹಾಕ್ಕೊಳ್ತೀನಿ, ಅದು ಸ್ವಲ್ಪ ಫ್ರೈ ಆಗಲಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲೇ ಹಾಕ್ಕೊಳ್ತೀನಿ. ಮಸಾಲ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನಿಮಗೆ, ಮತ್ತು ಯಾರು ಹಸಿ ಸ್ಮೆಲ್ ಇರೋದಿಲ್ಲ. ನಮಗೆ ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ ಬರೋದಿಲ್ಲ, ರಾ ಸ್ಮೆಲ್ ಇರೋದಿಲ್ಲ. ಅದಕ್ಕೋಸ್ಕರ ಮಸಾಲ ಫ್ರೈ ಮಾಡ್ಕೊಳ್ಳೋದು. ರುಚಿ ಆದಮೇಲೆ ಹಸಿ ಕಾಯಿತುರಿ ತೊಗೊಂಡಿದ್ದಲ್ಲ ಅದು ಸಹ ಸೇರಿಸ್ಕೊಳ್ತೀನಿ. ಗ್ಯಾಸ್ ಆಫ್ ಮಾಡಿಬಿಡಿ, ಅದೇ ಬಿಸಿ ಕಾಯಿತುರಿ ಹಾಕಿ. ಹಾಗೆ ನಾನು ಇದಕ್ಕೆ ಧನಿಯಾ ಪೌಡ್ರ್ ಹಾಕ್ಕೊಳ್ತೀನಿ, ಹಾಗೆ ಅರಿಶಿನ ಪೌಡರ್. ಸೊ ಎಲ್ಲ ಸೇರಿಸಿ ಮಸಾಲೆ ಇಲ್ಲಿಗೆಲ್ಲ ಮಿಕ್ಸ್ ಆಗಿದೆ. ಇದೇ ಬಿಸಿ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗಿರುತ್ತಲ್ಲ, ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ನಾನು ರುಬ್ಬಿಟ್ಕೊಳ್ತೀನಿ.
ಇದನ್ನು ಕೂಗಿಸ್ಕೊಂಡಿದ್ದೀನಿ ಮಟನ್ನು. ಸೊ ನೋಡಿ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈಗ ಮಸಾಲೆ ಸಹ ರೆಡಿ ಇದೆ. ಈಗ ಇದನ್ನು ಹಾಕ್ಕೊಳ್ತೀನಿ. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಅದು ನಿಮ್ಮ ನೀರಿನ ಅವಶ್ಯಕತೆ ಎಷ್ಟಿದೆ ನೋಡ್ಕೊಂಡು ಹಾಕ್ಕೊಳ್ಬೋದು. ನಾನು ಇನ್ನೊಂದು ಇನ್ನೊಂದೆರಡು ಕಪ್ ಸೇರಿಸ್ಕೊಂಡಿದ್ದೀನಿ. ಸೊ ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನೀವು ರುಚಿ ನೋಡ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಬೇಕಿದ್ರೆ ಸೇರಿಸ್ಕೊಳ್ಬೋದು. ಸೊ ಈಗ ಪುನಃ ನಾನು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಎರಡು ಶಿಟಿ ಕೂಗಿಸಿಡ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇನ್ನೊಂದು ಎರಡು ಶೀಟಿ, ಎರಡರಿಂದ ಮೂರು ಶೀಟಿ ಕೂಗಿಸ್ಕೊಂಡ್ರೆ ಮಟನ್ ಕರಿ ರೆಡಿ ಆಗುತ್ತೆ. ಈಗ ಇಲ್ಲಿ ಮೂರು ಶೀಟಿಗಳು ಪುನಃ ನಾನು ಮಸಾಲೆ ಹಾಕೋದನ್ನ ಕೂಗಿಸ್ಕೊಂಡಿದ್ದೀನಿ, ಅದು ಕೂಲ್ ಆಗಿದೆ. ಈಗ ಇದು ಮಟನ್ ಸಾರು ರೆಡಿ ಇದೆ. ಇದನ್ನು ಸರ್ವ್ ಮಾಡೋದಕ್ಕೆ ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಈಗ ರುಚಿಕರವಾದಂಥ ಬಿಸಿ ಬಿಸಿಯಾಗಿರೋ ಮಟನ್ ಸಾರು ರೆಡಿ ಆಗಿದೆ. ಅದು ತುಂಬ ಬೇಗ ಮಾಡ್ಕೊಳ್ಬೋದು. ಮಟನ್ ಆದಷ್ಟು ನೀವು ಯಾವಾಗ್ಲೂ ತಗೊಳ್ಬೇಕಾದ್ರೆ ಸ್ವಲ್ಪ ಎಳೆ ಆಗಿರೋಂಥ ಮಟನ್ ತಗೊಳ್ಳಿ, ರುಚಿಯಾಗಿರುತ್ತೆ. ಮತ್ತು ಸೇಮ್ ಮಸಾಲ ಹಾಕಿ ಚಿಕನ್ ಸಹ ನೀವು ಮಾಡ್ಕೊಳ್ಬೋದು. ಸೇಮ್ ಮಸಾಲ ಹಾಕೊಂಡು ನಾಟಿ ಕೋಳಿ ಸಹ ಇದೇ ಥರ ಮಸಾಲೆ ತೆಗೆದು ಮಾಡ್ಕೊಳ್ಳೋದು. ಇದು ನೀವು ಇದು ಮಟನ್ ಸಾರಲ್ಲಿ ಇಡ್ಲಿ, ದೋಸೆ, ಚಪಾತಿ, ಪೂರಿ, ಮೇನ್ ಥಿಂಗ್ ಬಿಸಿ ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಮಾಡಿ ನೋಡಿ. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ